ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 9:30 ರಿಂದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. 9:30 ರಿಂದಲೇ ಪವರ್ ಟಿವಿಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಗೆಲುವನ್ನ ಸಾಧಿಸಿದ್ರು. ಈ ಬಾರಿಯೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಗೆಲ್ಲುವ ಒಂದು ಉತ್ಸಾಹದಲ್ಲಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಯನ್ನ ಮಾಡುವ ಮೂಲಕ ಅವರು ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಈಗಾಗಲೇ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಮತ ಸಮೀಕ್ಷೆ ನಡೆಯಿತು. ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶೃಂಗೇರಿ ಕ್ಷೇತ್ರದಲ್ಲಿ ಯಾವ ರೀತಿಯ ಚುನಾವಣಾ ಕಾವು ಇದೆ ಅಂತ ಲಿನಸಿ? ಪ್ರಮುಖವಾಗಿ ಸಾಂಪ್ರದಾಯಿಕವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ಶ್ರೀಮಂತವಾದ ಒಂದು ಕ್ಷೇತ್ರ ಅಂತಾನೆ ಹೇಳ್ತಾರೆ. ಪಶ್ಚಿಮ ಘಟ್ಟಗಳ ಊರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ನೂರಾರು ವರ್ಷಗಳಿಂದ ತುಂಗಾ ನದಿ ದಡ ಈ ರೀತಿ ಒಂದು ರೀತಿ ಹಲವಾರು ವಿಶಿಷ್ಟಗಳು ಹೊಂದಿರತಕ್ಕಂಥ ಕ್ಷೇತ್ರ ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಒಂದು ಬಿಜೆಪಿಯ ಭದ್ರಕೋಟೆಯನ್ನಾಗಿತ್ತು. ಕಳೆದ ಬಾರಿ ಅದನ್ನ ಕಾಂಗ್ರೆಸ್ ಶಾಸಕರಾದ ಟಿ ಡಿ ರಾಜೇಗೌಡರು ಅದನ್ನ ಬೇಸಿ ಜೀವರಾಜ್ ಅವರಿಗೆ ಸೋಲಿನ ರುಚಿ ತೋರಿಸಿರ್ತಕ್ಕಂಥದ್ದು. ಈ ಬಾರಿಯೂ ಕೂಡ ಏನು ಜೀವರಾಜ್ ಅದೇ ರೀತಿ ರಾಜೇಗೌಡರ ನಡುವೆ ನೇರ ಪೈಪೋಟಿ ಇದೆ. ಅದರ ನಡುವೆ ಈಗ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಶೆಟ್ಟಿ ಅವರು ಎಂಟ್ರಿ ಆಗಿರೋದ್ರಿಂದ ಈಗಾಗಲೇ ಅಭ್ಯರ್ಥಿ ಅನ್ನೋದು ಕೂಡ ಮೊದಲ ಪಟ್ಟಿಯಲ್ಲಿ ಸುಧಾಕರ್ ಶೆಟ್ಟಿ ಅವರ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಎಲ್ಲಾ ಯುವಕರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಯುವಕರನ್ನ ಸೆಳೆಯುವಂತಹ ಕೆಲಸ ಕೂಡ ಜೆಡಿಎಸ್ ಕಡೆಯಿಂದ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆಯಲ್ಲಿ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕೆಂತಂದ್ರೆ ಒಂದು ರಾಜೇಗೌಡರ ಕಾರ್ಯವೈಖರಿಯಾಗಿರ್ಬೋದು, ಅದೇ ರೀತಿ ಈಗಾಗಲೇ ರಾಜಕೀಯ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಜೀವರಾಜ್ ಅವರು ಕೂಡ ಅವರ ವ್ಯಾಪ್ತಿಯಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರಿಬ್ರು ನಡುವೆ ಜೆಡಿಎಸ್ ನಲ್ಲಿ ಸುಧಾಕರ್ ಶೆಟ್ಟಿ ಅವರು ತಮ್ಮದೇ ಆದ ಶೈಲಿಯಲ್ಲಿ ಯುವಕರನ್ನ ಸೆಳೆಯೋದಾಗಿರ್ಬೋದು, ಉದ್ಯೋಗಗಳನ್ನ ಕೊಡಿಸೋದಾಗಿರ್ಬೋದು, ಅದೇ ರೀತಿ ವಿವಿಧ ಕಾರ್ಯಕ್ರಮಗಳನ್ನ ಮಾಡಿ ಜನರಲ್ಲಿ ಏನೋ ತಮ್ಮ ಬೆಂಬಲಕ್ಕೂ ನಿಲ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳ್ಬರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈ ಕರೆ ಮಾಡಿ ವೋಟ್ ಮಾಡಿಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ಬರ್ತದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸಚಿನ್. ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟ್ ಗೂ ದುಡಿಮೆ ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.